ಏಪ್ರಿಲ್ 9 ರಂದು ಆರಂಭವಾಗಿದ್ದ 14ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಯಾವುದೇ ಅಡಚಣೆಗಳಿಲ್ಲದೆ 29 ಪಂದ್ಯಗಳನ್ನು ಯಶಸ್ವಿಯಾಗಿ ಪೂರೈಸಿತು. ಆದರೆ ಐಪಿಎಲ್ ನ ಬಯೋಬಬಲ್ ಒಳಗಡೆ ಕೊರೋನಾ ಪ್ರವೇಶಿಸಿ ವಿವಿಧ ತಂಡಗಳ ಕೆಲ ಆಟಗಾರರು ಜೊತೆಗೆ ತರಬೇತುದಾರರಿಗೆ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ಪ್ರಸ್ತುತ ಐಪಿಎಲ್ ಟೂರ್ನಿಯನ್ನ ಮುಂದೂಡಲಾಗಿದೆ. कोरोना सोंकु दृढ़पट्ट आटगारर पैकी कोलकाता नाइट राइडर्स तंडद टिम सीफर्ट कूड़ा ओब्बरु. आईपीएल टूर्नी मुंदूडल्पट्ट वेळेयल्ली न्यूजीलैंड तंडद आटगार टिम सीफर्ट वरदियु कूड़ा एरडु बारी नडेद कोविड परीक्षेयल्लू पॉजिटिव बंदित्तु. ಹೀಗಾಗಿ ಟಿಮ್ ನ್ಯೂಜಿಲೆಂಡ್ ಗೆ ಪ್ರಯಾಣವನ್ನ ಬೆಳೆಸದೆ ಚೆನ್ನೈನಲ್ಲಿ ಕ್ವಾರಂಟೈನ್ ಗೆ ಒಳಗಾದರು. For a few hours a day, the food, this hotel has been. ಇದೀಗ ತನ್ನ ತವರು ದೇಶಕ್ಕೆ ಹಿಂದಿರುಗಿರುವ ಟಿಮ್ ಸೀಫರ್ಟ್ ಮನೆಯಲ್ಲಿಯೇ ಕ್ವಾರಂಟೈನ್ ಗೆ ಒಳಗಾಗಿದ್ದು ಐಪಿಎಲ್ ವೇಳೆ ಕೊರೋನಾ ವೈರಸ್ ಕಾರಣದಿಂದ ಭಾರತದಲ್ಲಿ ಕಳೆದ ದಿನಗಳ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಮಾತನಾಡಿದ್ದಾರೆ. ಹೀಗೆ ಮಾತನಾಡುವ ವೇಳೆ ಭಾರತದಲ್ಲಿನ ತಮ್ಮ 14 ದಿನಗಳ ಕ್ವಾರಂಟೈನ್ ನಲ್ಲಿ ಅನುಭವಿಸಿದಂತಹ ನೋವು ಮತ್ತು ಒತ್ತಾಯವನ್ನ ನೆನೆದು ಟಿಮ್ ಸೀಫರ್ಟ್ ಕಣ್ಣೀರು ಹಾಕಿದ್ದಾರೆ. Great, which is a very important thing in quarantine is the food, because your days kind of work around your lunch, breakfast, lunch and dinner, so that's the main thing, but you don't want to put eat too much, will you? ಅಸಲಿಗೆ ಕೋವಿಡ್ ಅಂದ್ರೆ ಏನು, ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸಬೇಕು ಅಂತ ಸಂಪೂರ್ಣದ ಮಾಹಿತಿ ಭಾರತೀಯರಲ್ಲಿಲ್ಲ. ಹಾಗಾಗಿ ಆದಷ್ಟು ಜಾಗೃತರಾಗಿರಿ ಅಂತ ಟಿಮ್ ಸೀಫರ್ಟ್ ಕಣ್ಣೀರನ್ನ ಹಾಕಿದ್ರು. ಇದೇ ವೇಳೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವ್ಯವಸ್ಥಾಪಕರು ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಮಾಡಿದ ಸಹಾಯವನ್ನ ಸೀಫರ್ಟ್ ನೆನಪಿಸಿಕೊಂಡಿದ್ದಾರೆ. ಟಿಮ್ ಸೀಫರ್ಟ್ ಕಣ್ಣೀರು ಹಾಕಿರುವ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ.